ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ಬೇಸಿಗೆಯ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ರೀ ಅದ್ಯಾವುದಪ್ಪ ಅಂದ್ರೆ ಸೌತೆಕಾಯಿ ತಂಬುಳಿ ದೇಹಕ್ಕೂ ತಂಪ್ರಿ ಬಾಯಿಗೂ ರುಚಿ ಕೊಡ್ತೈತಿ ಬರ್ರಿ ಹಾಗಾದ್ರೆ ಈ ಬೇಸಿಗೆಯ ಸ್ಪೆಷಲ್ ಸೌತೆಕಾಯಿ ತಂಬುಳಿ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ನೋಡಿರಿ ಒಂದು ಗುಂಡಾಕ ಒಂದು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳತ್ತೈತಿ ಮಜ್ಜಿಗೆ ಮಾಡ್ಕೋಬೇಕ್ರಿ ಹಂಗಾಗಿ ಒಂದು ಕಪ್ ಮೊಸರಿಗೆ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕ್ರಿ ಈಗ ಚಂದಗೆ ನೊರೆ ಬರೋವರೆಗೂ ಮಜ್ಜಿಗೆ ಕಡ್ಕೋಬೇಕಾಗ್ತತ್ರಿ ಈ ಸುಡು ಸುಡು ಬಿಸಿಲಾಗ ಯಾರಿಗೆ ಆಗಲಿ ಸಾಂಬಾರೆಲ್ಲ ತಿನ್ನಾಕೂ ಮನ್ಸಾಗಂಗಿಲ್ಲರಿ ಬಿಸಿ ಬಿಸಿದ್ದು ಮಧ್ಯಾಹ್ನದ ಊಟದಾಗ ಅನ್ನದ ಜೋಡಿ ಈ ಸೌತೆಕಾಯಿ ತಂಬುಳು ಇದ್ಬಿಟ್ರೆ ಇನ್ನೇನು ಬೇಡ್ರಿ ಅಗ್ದಿ ರುಚಿ ಇರ್ತೈತಿ ಜೊತೆಗೆ ನಿಮ್ಗೇನು ಟೈಮು ಹೊತ್ತಂಗಿಲ್ಲ ಪಟ್ ಅಂತ ಮಾಡ್ಕೊಬೋದು ನೋಡ್ರಿ ಈಗ ಮಜ್ಜಿಗೆನ ಚೆಂದಾಗೆ ಕಡ್ಕೊಂಡಾಯ್ತು ನೊರೆ ಬರೋವರೆಗೂ ಇಷ್ಟು ಕಡ್ಕೊಂಡ್ರೆ ಸಾಕು ಈಗ ನೋಡ್ರಿ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಸೌತೆಕಾಯಿನ ಸೇರಿಸ್ಕೊಳತ್ತೈತಿ ಸೌತೆಕಾಯಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿತ್ರಿ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿ ಆರೇ ಆರು ಹೆಸಳು ಬೆಳ್ಳುಳ್ಳಿ ಸೇರಿಸ್ಕೋಬೇಕು ರೀ ಜಾಸ್ತಿ ಏನು ಬೇಡ ಅದಾದಮೇಲೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡ್ ರೀ ಈ ಬಿಸಿಲಿಗೆ ಖಾರ ಸ್ವಲ್ಪ ಕಡಿಮೆ ತಿನ್ನೋದು ಚಲೋ ರೀ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳತ್ತೈತ್ರಿ ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೋಬೇಕು ರೀ ಸೌತೆಕಾಯಿ ಒಳಗೆ ನೀರಿನ ಅಂಶ ಇರೋದ್ರಿಂದ ನೀರನ್ನು ಸೇರಿಸ್ಕೊಂಡಿಲ್ಲ ನೀವು ಬೇಕು ಅಂದರೆ ಸೇರಿಸ್ಕೋಬೋದು ಸ್ವಲ್ಪ ನೀರನ್ನು ನೋಡ್ರಿ ಈಗ ಯಾವ ರೀತಿ ಸಣ್ಣಗೆ ನುಣ್ಣಗೆ ಪೇಸ್ಟ್ ಆಗೈತಿ ಅಂಥೇಳಿ ನೋಡ್ರಿ ಈ ರೀತಿ ನುಣ್ಣಗೆ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆನ್ನಾಗೆ ಪೇಸ್ಟ್ ಮಾಡ್ಕೊಂಡೈತಿ ಈಗ ನೋಡಿರಿ ಮುಂದಿನ ಕೆಲಸ ಏನಪ್ಪ ಅಂದ್ರೆ ಆಲ್ರೆಡಿ ಮಜ್ಜಿಗೆ ಇಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ರಿ ಅದನ್ನು ಒಂದು ಅಗಲವಾದ ಪಾತ್ರೆಗೆ ಸೇರಿಸ್ಕೋಬೇಕಾಗ್ತದೆ ರೀ ಮಿಕ್ಸಿ ಜಾರ್ ಒಳಗೆ ರುಬ್ಕೊಂಡು ಇಟ್ಕೊಂಡಿರುವಂತಹ ಪೇಸ್ಟನ್ನು ಮಜ್ಜಿಗೆ ಸೇರಿಸ್ಕೋಬೇಕು ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತೈತ್ರಿ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ರೀ ಸೌತೆಕಾಯಿ ತಮ್ಮಳಿಗೆ ಒಗ್ಗರಣೆ ಸೇರಿಸ್ಬೇಕ್ರಿ ರೀ ಹಾಗಾಗಿ ಒಗ್ಗರಣೆಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಳತ್ತತ್ರಿ ಎಣ್ಣೆ ಚೆಂದಗೆ ಕಾದ್ಮೇಲೆ ಅರ್ಧ ಚಮಚಾದಷ್ಟು ಸಾಸಿವೆ ಸೇರಿಸ್ಕೊಳತ್ತೈತಿ ರೀ ಸಾಸಿವೆ ಚೆಂದಾಗೆ ಚಿಟಪಟ ಆದಮೇಲೆ ಒಂದು ಅರ್ಧ ಚಮಚಾದಷ್ಟು ಜೀರಿಗೆ ಸೇರಿಸ್ಕೊಳತ್ತೈತ್ರಿ ಅದಾದಮೇಲೆ ಒಂದು ಚಮಚಾದಷ್ಟು ಕಡಲೆಬೇಳೆ ಒಂದು ಚಮಚಾದಷ್ಟು ಉದ್ದಿನಬೇಳೆ ಸೇರಿಸ್ಕೊಳತ್ತೀ ಉದ್ದಿನಬೇಳೆ ಕಡಲೆಬೇಳೆ ಲೈಟಾಗಿ ಕಲರ್ ಚೇಂಜ್ ಆದ್ಮೇಲೆ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಂಡ್ ಒಂದು ಹೆಸಳಷ್ಟು ಕರಿಬೇವು ಈಗ ಗ್ಯಾಸ್ ಆಫ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈ ಥರ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಹೊತ್ತು ಬಿಡ್ತಾವು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡ್ ರೀ ಗ್ಯಾಸ್ ಆಫ್ ಮಾಡಿದ ಮೇಲೆ ಅರಶಿನ ಸೇರಿಸ್ಕೊಳ್ಳೋದು ಒಳ್ಳೇದ್ರಿ ಯಾಕಂದ್ರೆ ಹೊತ್ತು ಬಿಡ್ತೈತೆ ರೀ ಅರಶಿನ ಕಪ್ಪಾದಂಗೆ ನೋಡ್ರಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸ್ವಲ್ಪ ತನ್ನಗಾದ್ಮೇಲೆ ಮಜ್ಜಿಗೆಗೆ ಸೇರಿಸ್ಕೋಬೇಕಾಗ್ತತ್ರಿ ಇಲ್ಲಾಂದ್ರೆ ಮಜ್ಜಿಗೆ ಒಂಥರ ಹೊಡೆದಂಗೆ ಆಕೈತಿ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಬೇಕು ರೀ ಮಜ್ಜಿಗೆ ಜೊತೆ ಒಗ್ಗರಣಿನ ನೋಡಿರಿ ಕಲರ್ ಕೂಡ ಎಷ್ಟು ಚೆಂದ ಬಂತು ಹಂಗೆ ಟೇಸ್ಟ್ ಕೂಡ ಎಕ್ಸ್ಟ್ರಾ ಬಂತ ಹೇಳ್ಬೋದು ರೀ ಒಗ್ಗರಣೆ ಮಾಡಿದ್ರಿಂದ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರಿ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡಿಬಿಟ್ರೆ ಪರ್ಫೆಕ್ಟಾಗಿರುವಂತಹ ಸೌತೆಕಾಯಿ ತಂಬುಳಿ ರೆಡಿ ಆಯ್ತು ನೋಡಿರಿ ಈ ಸುಡು ಸುಡು ಬಿಸಿಲಾಗ ಆರೋಗ್ಯಕ್ಕೆ ಅಗದಿ ತಂಪು ರೀ ಅಗದಿ ರುಚಿ ಬಾಯಿಗೂ ಕೂಡ ನೀವು ಕೂಡ ಇದನ್ನು ಮಧ್ಯಾಹ್ನದ ಅನ್ನದ ಜೊತೆ ಸಾಂಬಾರ್ ಬದಲು ಈ ತಂಬುಳಿ ಮಾಡ್ಕೊಂಡು ತಿನ್ರಿ ಅಗದಿ ರುಚಿ ಕೊಡ್ತೈತಿ ನಿಮ್ಮ ದೇಹಕ್ಕೂ ತಂಪು ನೀಡ್ತತಿ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ ರೀ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಒಳಗೆ ತಿಳಿಸ್ರಿ ಮತ್ತೆ ಸಿಗೋಣ ನಮಸ್ಕಾರ ರೀ